देवद्विजगुरुप्राज्ञ पूजनं शौचमार्जवं ब्रह्मचर्यमहिंसां च शारीरं तप उच्यते अनुद्वेगकरं वाक्यं सत्यं प्रियहितं च यत् स्वाध्यायाव्यसनं चैव वाङ्मयं तप उच्यते मनःप्रसादसौम्यत्वं मौनमात्मविनिग्रहः भावसंशुद्धिरेत्तत् तपो ಹರಿ ಓಂ ಶುಭ ಮುಂಜಾವಿನ ಶುಭಾಶಯಗಳು ಇವತ್ತಿನ ದಿನವೂ ಕೂಡ ಆದಿಗುರು ಶಂಕರಾಚಾರ್ಯರ ಜೀವನ ಚರಿತ್ರೆಯು ಮುಂದುವರೆದಿದೆ ಆದಿಗುರು ಶಂಕರಾಚಾರ್ಯರು ಎಲ್ಲ ಪಂಡಿತರಿಗೂ ಯಜ್ಞ ತಪಸ್ಸು ಮತ್ತು ದಾನದ ಬಗ್ಗೆ ಹೇಳ್ತಾ ಇದ್ದರು ಯಜ್ಞದ ಬಗ್ಗೆನೂ ಸುಂದರವಾಗಿ ಹೇಳಿದ್ದರು ನಿನ್ನೆಯ ಪ್ರಕಾರ ನಿನ್ನೆಯ ದಿನ ನಾವು ತಪಸ್ಸಿನ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ ಅದರಲ್ಲಿ ಭಗವದ್ಗೀತೆಯ ಹದಿನೇಳನೇ ಅಧ್ಯಾಯದ ಹದಿನಾಲ್ಕು ಹದಿನೈದನೇ ಹದಿನಾರನೇ ಶ್ಲೋಕವನ್ನು ಅತಿ ಸಂಕ್ಷಿಪ್ತವಾಗಿ ಆದಿಗುರು ಶಂಕರಾಚಾರ್ಯರು ತಿಳಿಸಿದರು ತದನಂತರ ಅಲ್ಲಿ ನೆರೆದಿರುವಂತಹ ಎಲ್ಲ ಜನರು ಹೇಳಿದರು ಆಚಾರ್ಯರೇ ನಮಗೆ ಭಗವದ್ಗೀತೆಯನ್ನು ಕೇಳಲಿಕ್ಕೆ ತುಂಬ ಇಷ್ಟ ಇದೆ ಆದರೂ ನಮಗೆ ಈ ವಿಷಯವನ್ನು ಇನ್ನೂ ಚೆನ್ನಾಗಿ ತಿಳಿಸಿಕೊಡಬೇಕೆಂದು ವಿಜ್ಞಾಪಿಸಿದರು ಇದು ಭಗವದ್ಗೀತೆ ಜ್ಞಾನಗಳಲ್ಲಿನೇ ಅತಿ ಗುಹ್ಯವಾಗಿದೆ ಇದಂ ಶ ಗೀತಾಶಾಸ್ತ್ರ ಸಮಸ್ತ ವೇದಾರ್ಥ ಸಾರ ಸಂಗ್ರಹಭೂತಂ ಅಂತ ಹೇಳಿ ಶಂಕರಾಚಾರ್ಯರೇ ಭಗವದ್ಗೀತೆಯನ್ನು ಬರೆಯುವಾಗ ಹೇಳಿ ಭಾಷೆಯಲ್ಲಿ ಬರೆದಿದ್ದಾರೆ ಅಂದರೆ ಇದನ್ನು ಎಷ್ಟು ಹಿಂಜಿದರೂ ಸಹಿತ ಇದರಲ್ಲಿ ಅಪಾರವಾದ ಅರ್ಥವು ಅಡಕವಾಗಿದೆ ಬಿಂದುವಿನಲ್ಲಿ ಸಿಂಧು ಅಡಕವಾಗಿದೆ ಸಮುದ್ರದಷ್ಟು ಆಳವಾಗಿದೆ ಆಕಾಶದಷ್ಟು ಎತ್ತರವಾಗಿದೆ ಇದರ ವಿಸ್ತಾರವನ್ನು ತಿಳಿದುಕೊಳ್ಳಲಿಕ್ಕೆ ಎಷ್ಟು ಸಲ ನಾವು ಸದ್ಗುರುಗಳ ಹತ್ತಿರ ಅಧ್ಯಯನ ಮಾಡಿದರೂ ಸಹಿತ ಅದು ಕಡಿಮೆನೇ ಇದೆ ಆದ್ದರಿಂದ ಹೇ ಗುರುಗಳೇ ನಮಗೆ ಇನ್ನೂ ಸ್ವಲ್ಪ ಆ ತಪಸ್ಸಿನ ಬಗ್ಗೆ ಸವಿಸ್ತಾರವಾಗಿ ತಿಳಿಸಬೇಕಂಥೇಳಿ ಎಲ್ಲರೂ ಕೇಳಿಕೊಂಡರು ಅದರ ನಿಮಿತ್ತವಾಗಿ ಶಂಕರಾಚಾರ್ಯರು ಪುನಃ ಅದೇ ಶ್ಲೋಕವನ್ನು ಮುಂದುವರಿಸುತ್ತಾರೆ ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ ದೇವರು ಬ್ರಾಹ್ಮಣರು ದೇವ ಅಂತ ಹೇಳಿದರೆ ದೇವತೆಗಳು ದ್ವಿಜ ಅಂತ ಹೇಳಿದರೆ ಬ್ರಾಹ್ಮಣರು ಗುರು ಅಂತ ಹೇಳಿದರೆ ಅಕ್ಷರ ಕೊಟ್ಟ ಗುರು ಮತ್ತು ಜ್ಞಾನವನ್ನು ಕೊಟ್ಟಿರುವಂತಹ ಗುರುಗಳು ಪ್ರಾಜ್ಞ ಅಂತ ಹೇಳಿದರೆ ವಿದ್ವಾಂಸರು ಪೂಜನಂ ಶೌಚಂ ಬಾಹ್ಯ ಶೌಚ ಆಂತರಿಕ ಶೌಚವೂ ಇರಬೇಕು ಆರ್ಜವಂ ಅಂದರೆ ಸರಳನಾಗಿರಬೇಕು ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಆತ್ಮನ ನಿಗ್ರಹ ಅಹಿಂಸಾಚ ಅಂತ ಹೇಳಿದರೆ ಕಾಯಾವಾಚ ಯಾರಿಗೂ ಹಿಂಸೆ ಮಾಡದೇ ಇರೋದು ಇದಕ್ಕೆ ಶಾರೀರಿಕ ತಪಸ್ಸೆನ್ನುತ್ತಾರೆ ಅಂತ ಹೇಳ್ತಾರೆ ಆದ್ದರಿಂದ ಅದನ್ನು ಮಾಡುವುದು ಮುಖ್ಯ ಸಾಧನವಾಗಿದೆ ತಪಸ್ಸು ಇದು ಒಂದು ಧಾರ್ಮಿಕವಾದ ಋತವಾಗಿದೆ ನಿಯಮವಾಗಿದೆ ಹೀಗಾಗಿ ಇದರಲ್ಲಿ ಶಾರೀರಿಕ ತಪಸ್ಸು ವಾಕ್ ತಪಸ್ಸು ಮಾನಕ ಮಾನಸಿಕ ತಪಸ್ಸು ಅಂಥೇಳಿ ಮೂರು ವಿಧವಾಗಿದೆ ನಾನು ನನ್ನ ಚಶ್ಮ ಸ್ಪೆಕ್ಟ್ ಇದನ್ನು ಹಾಕಿಕೊಳ್ಳಬೇಕಾಗಿದ್ದೆ ಆದರೆ ಮೊದಲು ಅದರ ಗ್ಲಾಸನ್ನು ನಾನು ಸ್ವಚ್ಛ ಮಾಡಬೇಕಾಗುತ್ತದೆ ಹೇಗೋ ಹಾಗೆ ಜ್ಞಾನ ಬೇಕಾಗಿದ್ದೆ ಆದರೆ ಮೊದಲು ಈ ಶರೀರ ಸ್ವಚ್ಛವಾಗಬೇಕಾಗುತ್ತದೆ ಹೀಗಾಗಿ ಇದರಲ್ಲಿ ಶರೀರದ ಬಗ್ಗೆ ಭೌತಿಕ ಶರೀರದ ಬಗ್ಗೆ ತಪಸ್ಸನ್ನು ಹೇಳ್ತಾ ಇದ್ದಾರೆ ನೀನು ನಿತ್ಯವೂ ಕೂಡ ಪೂಜಿಸಲೇಬೇಕು ಯಾರಿಗೆ ದೇವತೆಗಳಿಗೆ ದ್ವಿಜಗಳಿಗೆ ಗುರುಗಳಿಗೆ ಪ್ರಾಜ್ಞರಿಗೆ ದೇವತೆಗಳಿಗೆ ಪೂಜಿಸುವುದು ಹೇಗೆ ಅಂದಿದ್ದೇ ಆದರೆ ನಿತ್ಯವೂ ಕೂಡ ಆ ಈಶ್ವರನ ಒಂದು ಆರಾಧನೆ ಮಾಡಬೇಕು ಸೂರ್ಯೋಪಾಸನೆ ಪ್ರತ್ಯಕ್ಷ ದೇವತೆ ಅದನ್ನು ಅರ್ಘ್ಯ ಕೊಡಬೇಕು ಅದನ್ನು ಬೆಳಿಗ್ಗೆ ಎದ್ದು ಸಂಧ್ಯಾ ವಂದನೆ ಮಾಡಬೇಕು ಅದಕ್ಕಾಗಿ ದೇವತಾರಾಧನೆ ಹೇಳಿದರೆ ದೇವತೆಗಳಿಗೆ ಹೇಳಿದರೆ ನಮ್ಮ ಭೂಮಿಗೂ ಕೂಡ ಪೂಜಿಸಬೇಕು ಅದಕ್ಕಾಗಿ ನಾವು ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ಆ ಭೂಮಿ ತಾಯಿಗೆ ನಮಸ್ಕರಿಸುತ್ತೇವೆ ನಮ್ಮನ್ನೆಲ್ಲ ಅವಳು ಹಿಡಿದಿಟ್ಟಿದ್ದಾಳೆ ಅವಳು ಅನ್ನವನ್ನು ಕೊಡುತ್ತಾಳೆ ಅದಕ್ಕಾಗಿ ಕೃತ ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿ ನಾವು ದೇವತಾರಾಧನೆಯನ್ನು ಮಾಡಬೇಕು ಅದರಂತೆ ಹೇಳ್ತಾರೆ ದ್ವಿಜ ಅಂತ ಹೇಳಿದರೆ ಗುರುರಿ ಬ್ರಾಹ್ಮಣರಿಗೆ ಮತ್ತು ಗುರುಗಳಿಗೆ ಗೌರವವನ್ನು ನೀಡಬೇಕು ಬ್ರಾಹ್ಮಣರಿಗೆ ದ್ವಿಜ ಉಚ್ಚತೆ ಅಂತ ಹೇಳ್ತಾರೆ ಅಂದರೆ ಜಾತಸ್ಯ ಸರ್ವೇ ಜನ ಶೂದ್ರ ಸಮಾನಃ ಸಂಸ್ಕಾರ ದ್ವಿಜ ಉಚ್ಚತೆ ಅಂತ ಹೇಳ್ತಾರೆ ಸಂಸ್ಕಾರವಂತರಾಗಿದ್ದವರಿಗೆ ನಾನು ಗೌರವಿಸಬೇಕು ಅದಕ್ಕಾಗಿ ಹೇಳ್ತಾರೆ ಗುರುಗಳಿಗೆ ನಮಗೆ ಕಲಿಸುವಂತಹ ಜ್ಞಾನಕ್ಕೆ ನಾವು ಅವರಿಗೆ ಕೃತಜ್ಞರಾಗಿರಬೇಕು ಆದರೂ ಸಹಿತ ತಾಯಿಯೇ ಮೊದಲನೇ ಗುರು ಅಂತ ಹೇಳ್ತಾರೆ ತಂದೆನು ಕೂಡ ಗುರುನೇ ಹೀಗಾಗಿ ನಮ್ಮ ಶಾಲೆಯಲ್ಲಿ ನಮಗೆ ಅಕ್ಷರವನ್ನು ಕಲಿಸಿದವರು ಕೂಡ ಗುರುಗಳೇ ಅವರು ಬಂದಾಗ ಅವರಿಗೆ ನಾವು ಸುಂದರವಾಗಿ ಮಾತನಾಡಿಸಬೇಕು ಅವರಿಗೆ ನಮ್ಮಿಂದ ಏನಾದರೂ ಸಹಾಯ ಆಗುವಂತಿದ್ದರೆ ಸಹಾಯವೂ ಮಾಡಬೇಕು ಅದಕ್ಕಾಗಿ ಅದನ್ನು ಮಾಡಿದರೆ ಗುರುವಿಗೆ ನನ್ನ ಕೃತಜ್ಞತೆ ಸಲ್ಲಿಸುವುದು ಅದು ಒಂದು ತಪಸ್ಸಾಗಿದೆ ಮತ್ತು ಹೇಳ್ತಾರೆ ಗುರುಗಳಲ್ಲಿ ಮಂತ್ರ ಗುರು ಅಂತಲೂ ಹೇಳ್ತಾರೆ ನಮಗೆ ಮಂತ್ರ ಜಪ ವೇದಾಂತ ಬ್ರಹ್ಮೋಪದೇಶ ನೀಡುವ ಅಧ್ಯಾತ್ಮಿಕ ಗುರು ಎಂಬುದು ಎಂಬುವರು ಕೂಡ ಇದ್ದಾರೆ ಅದಕ್ಕಾಗಿ ಜೀವನದಲ್ಲಿ ನಿಜವಾದ ಅವರು ಗುರು ಅಲ್ಲ ಸದ್ಗುರುಗಳಾಗಿದ್ದಾರೆ ಅವರಿಗೂ ಕೂಡ ಗೌರವ ತೋರಿಸಬೇಕು ಹೀಗಾಗಿ ಗುರು ಭಕ್ತಿ ಸ್ತೋತ್ರದಲ್ಲಿ ಎಷ್ಟು ಸುಂದರ ಹೇಳ್ತಾರೆ ಶರೀರಂ ಸ್ವರೂಪಂ ಯಥಾವ ಕಲತ್ರ ಯಶ್ಚಾರು ಚಿತ್ರ ಧನಂ ಮೇ ಗುರೋರಂಗ್ರಿ ಪದ್ಮೆ ಮನಶ್ಚೇ ಲಗ್ನಂ ತತ ಕಿಂ ತತ ಕಿಮ್ ತತ ಕಿಂ ತತ ಕಿಂ ಏನಿದ್ದರೇನಂತೆ ಜೀವನದಲ್ಲಿ ಗುರು ಇಲ್ಲದೇ ಇದ್ದಿದ್ದೆ ಆದರೆ ಸರ್ವಂ ವ್ಯರ್ಥ ಅದಕ್ಕಾಗಿ ಗುರುವಿಗೂ ಕೂಡ ನಾವು ಕೃತಜ್ಞತೆಯನ್ನು ತೋರಿಸುವುದು ಅವರಿಗೆ ನಾವು ಗೌರವ ಆಧಾರವನ್ನು ಕೊಡುವುದಕ್ಕೆ ಅದು ಒಂದು ತಪಸ್ಸನ್ನುತ್ತಾರೆ ಅದರಂತನೇ ಪ್ರಾಜ್ಞ ಇದು ಬಹಳ ಮಹತ್ವದಾಗಿದೆ ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಕೋಣರಲ್ಲ ಜ್ಞಾನ ಅತಿ ಚಿಕ್ಕವರಲ್ಲಿದ್ದರೂ ಸಹಿತ ಅವರಿಗೆ ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ ಶುಕ ಮಹರ್ಷಿಯಷ್ಟೇ ಚಿಕ್ಕವನಿದ್ದನು ಆದರೂ ಅವನು ಶ್ರೇಷ್ಠ ಅದಕ್ಕಾಗಿ ಶರೀರಕ್ಕೆ ವಯಸ್ಸಾಗಿದ್ದವರೆಲ್ಲ ಶರೀರಕ್ಕೆ ವಯಸ್ಸಾಗಿದ್ದ ವೃದ್ಧರಕ್ಕಿಂತ ಜ್ಞಾನ ವೃದ್ಧರಿಗೆ ಬಹಳ ಮಹತ್ವ ಇದೆ ಅದಕ್ಕಾಗಿ ಬುದ್ಧಿವಂತನಾಗಿರುವಂತಹ ವಿದ್ವಾಂಸರನ್ನು ಕೂಡ ಗೌರವಿಸಬೇಕು ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮ ಆ ಜ್ಞಾನವನ್ನು ಪಡೆಯಬೇಕಾಗಿದ್ದೇ ಆದರೆ ಅವರು ಎಷ್ಟು ಪರಿಶ್ರಮವನ್ನು ಹೊಂದಿರ್ತಾರೆ ಅದಕ್ಕಾಗಿ ತಿಳಿದವರು ತಿಳಿದಾರು ತಿಳಿದವರನ್ನು ತಿಳಿಯಲಾರದವರು ತಿಳಿದವರನ್ನು ಕೂಡ ತಿಳಿಯಲಾರದವರೆಂದು ತಿಳಿದಿರುತ್ತಾರೆ ತಿಳಿದವರಿಗೆ ತಿಳ್ಕೋಬೇಕಂದ್ರೂ ಸಹಿತ ನಾವು ತಿಳುವಳಿಕೆ ಉಳ್ಳವರಾಗಿರಬೇಕಾಗುತ್ತದೆ ಆದ್ದರಿಂದ ಇದು ಶರೀ ಶಾರೀರಿಕ ಶಾರ ಶರೀರದಿಂದ ಮಾಡುವಂತಹ ಇವು ಪೂಜೆಗಳು ಮುಂದೆ ಹೇಳ್ತಾರೆ ಶೌಚಂ ಒಂದೇ ಶ್ಲೋಕದಲ್ಲಿ ಹದಿನಾಲ್ಕನೇ ಶ್ಲೋಕದ ಅರ್ಥವನ್ನು ಹೇಳ್ತಾ ಇದ್ದೇನೆ ಶೌಚಮ್ ಅಂತ ಹೇಳಿದರೆ ಸ್ವಚ್ಛತೆ ಇದು ಬಹಳ ಮಹತ್ವದ್ದು ಈಗರ ಎಲ್ಲರೂ ಸ್ಯಾನಿಟರಿ ತಗೊಂಡು ಕೈ ತೊಳ್ಕೋರಿ ಬಾಯಿ ತೊಳ್ಕೋರಿ ಇನ್ನೂ ಸ್ವಚ್ಛತೆಗೆ ಬಹಳ ಆದ್ಯತೆ ಬಂದಿದೆ ಸ್ವಚ್ಛತೆ ಇದು ನಮ್ಮ ಜೀವನದ ಅಂಗ ಆಗಿದೆ ಬಹಿರಂಗ ಶುದ್ಧಿನೂ ಬೇಕಾಗುತ್ತದೆ ಅದಕ್ಕಾಗಿ ಬಾಹ್ಯ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಕಂಡ ಕಂಡಲ್ಲೇ ಉಗುಳಬಾರದು ಭಗವಂತ ಕೇವಲ ದೇವಾಲಯದೊಳಗೂ ಅಷ್ಟೇ ಇಲ್ಲ ಬಯಲೊಳಗೂ ಇದ್ದಾನೆ ಅದಕ್ಕಾಗಿ ಸ್ವಚ್ಛತೆಯು ನಮ್ಮ ಆದ್ಯ ಕರ್ತವ್ಯ ಬಾಹ್ಯ ಬಾಹ್ಯ ಸ್ವಚ್ಛತೆಗೆ ನಮಗೆ ಶಾಂಪೂ ಇದೆ ಪೇಸ್ಟ್ ಇದೆ ನಾವು ಕೈ ಕಾಲುಗಳಿಗೆ ಯಾವ್ಯಾವ ಮಾಯಶ್ಚುರೈಸ್ ಕ್ರೀಮ್ ಹಚ್ಕೋಬೇಕು ಹಲ್ಲುಗಳಿಗೆ ಯಾವ ಯಾವ ಪೇಸ್ಟ್ ಉಪಯೋಗಿಸಬೇಕು ಬಟ್ಟೆಗಳಿಗೆ ಯಾವ ಯಾವ ಡಿಟರ್ಜೆಂಟ್ ಹಾಕಿ ತೊಳೆಯಬೇಕು ಇವೆಲ್ಲ ಸ್ವಚ್ಛತೆನೇ ಇವು ಎಲ್ಲ ಬಾಹ್ಯ ಸ್ವಚ್ಛತೆ ಅದಕ್ಕಾಗಿ ಒಂದ್ಸಲ ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಒಂದು ವೇದಿಕೆ ಮೇಲೆ ಹೋಗ್ತಾ ಇದ್ದಾಗ ಅವರು ತಮ್ಮ ತಲೆ ದಾಡಿ ಮೀಸೆಯೆಲ್ಲ ಬಾಚಿಕೊಂಡ್ರಂತೆ ಗಾಂಧೀಜಿ ಹೀಗೆ ಹೇಳಿದ್ರಂತೆ ಏನಪ್ಪ ಏನು ನೀನು ಫ್ಯಾಷನ್ ಶೋ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನು ಹೇಳಿ ಆಗ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳಿದ್ರಂತೆ ಬಾಹ್ಯವಾಗಿ ಇದು ಮಾಡಿದ್ದು ಶರೀರ ದೇವನಿರ್ಮಿತವಾಗಿರುವಂಥ ಮಂದಿರವನ್ನು ನಾನು ಸ್ವಚ್ಛವಾಗಿ ಸುಂದರವಾಗಿ ಇಟ್ಟುಕೊಳ್ಳುವುದು ಆದ್ಯ ಕರ್ತವ್ಯವಾಗಿದೆ ನೋಡಲಿಕ್ಕೂ ಚಂದ ಕಾಣಿಸ್ಬೇಕ್ರಿಪ್ಪ ಏನೋ ನಾವು ಭಾರಿ ಜ್ಞಾನಿಗಳು ನಾವು ಭಾರಿ ಶರೀರದ ಬಗ್ಗೆ ನಾವು ಕಾಳಜಿ ಮಾಡೋದಿಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೆ ಹೋದರೆ ಆ ಭಗವಂತ ಕೊಟ್ಟಿರುವಂತಹ ಶರೀರದ ನಿರಾಕರಣೆ ಮಾಡಿದಂತಾಗುತ್ತದೆ ಮಾಡಬೇಕಾದಷ್ಟನ್ನು ಮಾಡಬೇಕು ಅದಕ್ಕಾಗಿ ಸುಂದರವಾಗಿ ಕಾಣಿಸೋದು ಕೊಳ್ಳುವುದು ಕೂಡ ಸ್ವಚ್ಛತೆ ಆರಾಧ್ಯ ಹೀಗಾಗಿ ಜೀವನದಲ್ಲಿ ಬಾಹ್ಯ ಶೌಚನೂ ಇದೆ ಆಂತರಿಕ ಶೌಚ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವೆಲ್ಲ ಕೆಟ್ಟ ದುರ್ಗುಣಗಳು ಇಲ್ಲದೆ ಇರೋದು ಅಂತಃಕರಣದ ಶುದ್ಧಿ ಆಗುತ್ತದೆ ಮುಂದೆ ಹೇಳ್ತಾರೆ ಆರ್ಜವಂ ಆರ್ಜವಂ ಅಂತ ಹೇಳಿದರೆ ಇರಬೇಕ್ರಿಪ್ಪ ಭಾರಿ ತಮ್ಮದು ಡಿಮಾಂಡ್ ತೋರಿಸ್ಲಿಕ್ಕೆ ಹೋಗಬಾರ್ದು ಜೀವನದಲ್ಲಿ ಜನರೊಂದಿಗೆ ವ್ಯವಹರಿಸುವಾಗ ಸರಳ ಅನುಸರಣೆ ಇದ್ದಿದ್ದೆ ಆದರೆ ಜನರಿಗೂ ಕೂಡ ಖುಷಿ ಅನಿಸುತ್ತದೆ ನಾವು ನಿಮ್ಗಿಂತ ಶ್ರೇಷ್ಠ ಅನ್ನೋದನ್ನು ತೋರಿಸ್ಕೊಡೋದು ಅಥವಾ ಡಂಬ ಅಂತ ಹೇಳಿದರೆ ಅವರ ಮುಂದೆ ತಮ್ಮ ಪ್ರೆಸ್ಟೀಸ್ ತೋರಿಸೋದು ಇವು ಸರಳತೆಯ ಲಕ್ಷಣ ಅಲ್ಲ ಅದಕ್ಕಾಗಿ ಹೇಳ್ತಾರೆ ಅಕಡ್ ಮುರ್ದೆ ಕಾಲ್ ನಿಶಾನಾಹೆ ನರಂ ಓ ಜಿಂದಾ ಇನ್ಸಾನ್ ಕಾಲ್ ನಿಶಾನಾಹೆ ಮೃದು ಇರಬೇಕು ಮನುಷ್ಯನಲ್ಲಿ ಸಾತ್ವಿಕತೆ ಎದ್ದು ಕಾಣಿಸುತ್ತದೆ ಆದ್ದರಿಂದ ಈ ಸತ್ಯದ ಅನ್ವೇಷಣೆಯನ್ನು ಮಾಡುವಾಗ ಸಾಧಕನಾಗಿದ್ದವನು ಪ್ರಾಮಾಣಿಕತೆಯಿಂದ ಇರುವುದು ಆರ್ಜವನಿಸುತ್ತದೆ ತನ್ನ ಎಲ್ಲ ಕ್ರಿಯೆಗಳಲ್ಲಿ ಸರಳವಾಗಿರಬೇಕೆಂದು ಎಲ್ಲರೂ ಬಯಸುತ್ತಾರೆ ಅದಕ್ಕಾಗಿ ಟೇಡಾ ಮೇಡ ಠಂಗೆಗಳು ಗಿಡದ ಅಡ್ಡ ತಿಡ್ಡಿ ಬೆಳೆದಿರುವಂತಹ ಗಿಡಗಳ ಠಗೆಗಳನ್ನು ಕತ್ತರಿಸಿ ಉರುವಲಕ್ಕೆ ಉಪಯೋಗಿಸುತ್ತಾರೆ ಸೀದಾ ಲಂಬ ಏನಿರ್ತೈತೆ ನೋಡ್ರಿ ಅವು ನಿರ್ಮಾಣದ ಕೆಲಸಕ್ಕೆ ಬರುತ್ತವೆ ಅದಕ್ಕಾಗಿ ಸೀದೆ ಬನು ಸೀದಾ ಸಾದಾ ಬನು ಇದೇ ಆರ್ಜವಂ ಆಗಿದೆ ಇದು ಕೂಡ ಒಂದು ಶಾರೀರಿಕ ತಪಸ್ಸಾಗಿದೆ ಮುಂದೆ ಹೇಳ್ತಾರೆ ಬ್ರಹ್ಮಚರ್ಯ ಬ್ರಹ್ಮಜ್ಞಾನದಲ್ಲಿ ಯಾರು ಚರಿಸುತ್ತಾರೋ ಅದರ ಅನುಸಂಧಾನ ಮಾಡುತ್ತಾರೋ ಅದಕ್ಕೂ ಕೂಡ ಬ್ರಹ್ಮಚರ್ಯ ಅಂತ ಹೇಳ್ತಾರೆ ಖಂಡಿತವಾಗಿಯೂ ಬಾಹ್ಯ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಕೊಂಡು ಕೊಳ್ಳುವುದಕ್ಕೂ ಕೂಡ ಬ್ರಹ್ಮಚರ್ಯ ಅಂತ ಹೇಳ್ತಾರೆ ಇದು ಒಂದು ರೀತಿಯ ದಮ ಆಂತರಿಕ ಇಂದ್ರಿಯ ನಿಗ್ರಹ ಮುಂದೆ ಹೇಳ್ತಾರೆ ಅಹಿಂಸೆ ಹಿಂಸಿಸದೇ ಇರುವುದು ನೋಯಿಸದೇ ಇರುವುದು ಅದು ಕ್ರಿಯೆ ಆಗಿರಬಹುದು ಅಥವಾ ಅದು ಮಾತಿನಿಂದಾದರೂ ಆಗಬಹುದು ಅದಕ್ಕಾಗಿ ಒಬ್ಬ ಹೆಣ್ಮಕ್ಕಳು ಹೇಳಿದ್ಲಂತ್ರಿ ನೋಡ್ರಿ ಆ ಪಕ್ಕದ ಮನೆ ಪದ್ಮ ನನಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾಳ ಅಂಥೇಳಿ ಗಂಡ ಓಡ್ಕೊಂತ ಹೋಗಿ ಒಂದು ಸೂಜಿ ತಗೊಂಡ ಹೋ ಇದು ತಗೋ ನೀನು ಚುಚ್ಚಿ ಚುಚ್ಚಿ ಮಾತಾಡಂದ ಅಂತ ಚುಚ್ಚಿ ಚುಚ್ಚಿ ಮಾತಾಡೋದು ಶರೀರ ದೃಷ್ಟಿಯಿಂದಲ್ಲ ರಿಪ್ಪ ಮಾತಿನಲ್ಲಿ ನಂಜು ಇರುತ್ತದೆ ಆದ್ದರಿಂದ ಯಾವುದೇ ರೀತಿಯಿಂದ ನಾವು ಹಿಂಸೆಯನ್ನು ಮಾಡಬಾರದು ಹೀಗೆ ಇದು ಶಾರೀರಿಕ ತಪಸ್ಸವಾಗಿದೆ ಮುಂದಿನ ಶ್ಲೋಕ ಹೇಳ್ತಾರೆ ವಾಕ್ತಪಸ್ಸು ಹೇಳ್ತಾರೆ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಂ ಹಿತಂಚಯತ ಸ್ವಾಧ್ಯಾಯ ಬೆಸನಂ ಚೈವ ವಾನ್ಮಯಂ ತಪ ಉಚ್ಚತೆ ಇದು ಸುಂದರವಾಗಿದೆ ಇದೇ ಶ್ಲೋಕವನ್ನು ಮತ್ತೆ ನಾವು ನಾಳೆ ಮುಂದುವರಿಸೋಣ ಹರಿ ಓಂ ವಿಜಯಾಬದ್ಧಿಯ ನಮಸ್ಕಾರಗಳು ಓಂ ತತ್ಸತ್